ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ವಿಶಾಲ. ಸೊ ಇವತ್ತು ಮಾರ್ನಿಂಗ್ನೇ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗಿನ ರೊಟೀನಿಂದ. ಸೊ ಹಾಗೆಯೇ ಬೆಳಗ್ಗೆ ನಾನು ಜೀನಿನ ಮಾಡ್ತಾಯಿದ್ದೆ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಜೀನಿನ ಹೇಗೆ ಮಾಡ್ತೀನಿ ಅಂತ ಇನ್ ಡೀಟೇಲ್ ಆಗಿ ತೋರಿಸಿದ್ದೀನಿ. ಸೊ ಇವತ್ತೇನು ಡೀಟೇಲಾಗಿ ತೋರಿಸ್ತಾ ಇಲ್ಲ, ಹಾಗೆಯೇ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಮಕ್ಕಳು ಕೂಡ ಆರಾಮಾಗಿ ಕುಡಿತಾರೆ. ನಾನು ಹಾಲು, ಉಪ್ಪು, ನೀರು ಮತ್ತು ಹಿಟ್ಟು, ಯಾವುದು ಅಂತಂದರೆ ಜೀನಿ ಪೌಡರ್ ಇರುತ್ತಲ್ಲ, ಸೊ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಗಂಟಿಲ್ದೇ ಇರೋ ಥರ ಫಸ್ಟೇ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಗಂಟಾದರೆ ಕರಗೋದೇ ಇಲ್ಲ, ಬಿಸಿ ಆಗಿಬಿಟ್ರೆ. ಸೊ ಹಾಗಾಗಿ ತಣ್ಣಗಿರುವಾಗಲೇ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಬೆಲ್ಲನೂ ಕೂಡ ಹಾಕಿ ಮಾಡ್ಕೊಬೋದು, ಅವರವರ ಟೇಸ್ಟ್ ವೈಸ್ ನೋಡ್ಕೊಂಬಿಟ್ಟು ಮಾಡಿ. ಸೊ ಇದನ್ನು ಚೆನ್ನಾಗಿ ಕುದಿಸಿದ್ರೆ ಆಯಿತು. ಮತ್ತು ನಾವು ಎಷ್ಟು ಬೇಕಷ್ಟನ್ನು ನೀರನ್ನು ಆ್ಯಡ್ ಮಾಡಿಕೊಂಡು ಮಂದಗೆ ಇರಬೇಕು. ಇದು ತುಂಬ ತೆಳುವಾಗಿ ಮಾಡಬೇಡಿ, ಸ್ವಲ್ಪ ಮಂದಾಗೆ ಇದನ್ನು ಮಿಕ್ಸ್ ಮಾಡಿ ಕುದಿಸಿದ್ರೆ ಆಯಿತು. ಸಖತ್ತಾಗಿರುತ್ತೆ ಟೇಸ್ಟ್ ವೈಸ್ ಅಂತ ಹೇಳ್ಬೋದು. ಮತ್ತು ಅದಾದಮೇಲೆ ಪಾಪದು ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ಕಲರ್ ಬಿಡಲಿ ಅಂತ ಹೇಳಿಬಿಟ್ಟು. ಒಂದ್ಸಾರಿ ಎಲ್ಲ ನೀರಲ್ಲಿ ತೊಳೆದು ಮತ್ತೆ ಆಮೇಲೆ ನೆನೆಸಿಟ್ಟಿರೋದು, ಆದರೂ ಎಷ್ಟೊಂದು ಕಲರ್ ಬಿಟ್ಕೊಂಡಿದೆ. ಸೊ ಇದು ಹೋಗಲ್ಲ ಅನಿಸುತ್ತೆ ಕಲರ್, ಹೋಲಿ ಕಲರ್. ಈ ನೋಡೋದು ಡೈಲಿ ವೇರ್ಗೂ ಹಾಕಕ್ಕೆ ಬರುತ್ತೋ ಎಲ್ಲೋ ಗೊತ್ತಿಲ್ಲ. ಕಚೀಫ್ ಕೂಡ ವೈಟ್ ಕಚೀಫ್ ನೋಡಿ ಯಾವ ಥರ ಆಗಿದೆ ಕಲರ್ ಅಂತ ನೋಡ್ಬೋದು. ಫುಲ್ ಹೋಲಿ ಆಡಿ ಬಂದಿದ್ದಾನೆ. ಸೊ ನೋಡೋಣ ಅಂತ ನೆನೆಸಿಟ್ಟಿದ್ದೆ ಎಷ್ಟು ಕಲರ್ ಬಿಟ್ಕೊಳುತ್ತೋ ಅಷ್ಟು. ಇದು ಪಿಸ್ತಾ ಗ್ರೀನ್ ಕಲರ್ ಟೀ ಶರ್ಟು, ಮಲ್ಟಿ ಕಲರ್ ಟೀ ಶರ್ಟ್ ಆಗಿ ಹೋಗಿದೆ ಇವಾಗ. ಪ್ಯಾಂಟ್ ಇನ್ನೇನು ಗೊತ್ತಾಗೋದಿಲ್ಲ, ಬಟ್ ಟೀ ಶರ್ಟ್ ಮಾತ್ರ ನೋ ಯೂಸ್ ಅನಿಸುತ್ತೆ. ಸೊ ನೋಡೋಣ, ವಾಶ್ ಮಾಡಿ ಬಿಸಿಲಿಗೆ ಹಾಕ್ತೀನಿ, ಹೋದರೆ ಹೋಗಲಿ, ಕಲರ್ ಇಲ್ಲ ಅಂದರೆ ಮುಗೀತು ಡ್ರೆಸ್ ಕತೆ. ಮತ್ತು ಅದಾದಮೇಲೆ ನನ್ನ ಹೇರ್ ಕೇರನ್ನು ಮಾಡ್ಕೋತಾ ಇದ್ದೆ. ತುಂಬಾ ರಿಕ್ವೆಸ್ಟೆಡ್ ಆಗಿರ್ಬೋದಂಥ ವೀಡಿಯೋ ಇದು. ತುಂಬಾ ಕೇಳ್ತಾ ಇದ್ದಾರೆ ನನಗೆ, ಡ್ಯಾಂಡ್ರಫ್ಗೆ ಏನು ಮಾಡ್ಕೋತೀರಾ, ಡ್ಯಾಂಡ್ರಫ್ಗೆ ಒಂದು ಸೊಲ್ಯೂಷನ್ ತೋರಿಸಿ ಅಂತ ಹೇಳಿಬಿಟ್ಟು. ಮತ್ತು ನನ್ನ ಫ್ರೆಂಡ್ ಕೂಡ ಕೇಳ್ತಾ ಇದ್ದಾಳೆ. ಸೊ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಮತ್ತು ನನ್ನ ಹೇರ್ಗೆ ನಾನು ಡ್ಯಾಂಡ್ರಫ್ ಆಗದೇ ಇರೋ ಥರ ಏನು ಮಾಡ್ತೀನಿ ಅಂದರೆ, ಮೆಂತೆ ಮತ್ತು ಅಕ್ಕಿ, ಮಾಮೂಲಿ ಅಕ್ಕಿನ ಊಟಕ್ಕೆ ಬಳಸ್ತೀವಲ್ಲ, ಸೊ ಆ ಅಕ್ಕಿನೇ, ಆ ಮೆಂತೆ ಅಕ್ಕಿನ ಓವರ್ ನೈಟ್ ನೆನೆಸಿಡಬೇಕು. ನೈಟ್ ನೆನೆಸಿದ್ರೆ ಮಾರ್ನಿಂಗ್ ತೊಗೋಬೇಕು ಅದನ್ನು, ಅದರ ವಾಟರ್ನ. ಸೊ ಆ ವಾಟರ್ನ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ನಾನು ಹೇರ್ಗೆ ಸ್ಪ್ರೇ ಮಾಡ್ಕೋತೀನಿ. ಸೊ ಇದರಿಂದ ತುಂಬಾ ಚೆನ್ನಾಗಿ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಆಗೋದೇ ಇಲ್ಲ ಯಾವತ್ತೂ ನಮ್ಮ ಹೇರಲ್ಲಿ. ಸೊ ಆ ಥರ ನಾನು ಯಾವಾಗಲೂ ವೀಕ್ಲಿ ಒನ್ಸ್ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಸೊ ನನಗೆ ಹೇರಲ್ಲಿ ಒಂದು ಸ್ವಲ್ಪನೂ ಡ್ಯಾಂಡ್ರಫ್ ಇಲ್ಲ. ಇದನ್ನು ಮಾಡಿ ಇಡೋ ಹಾಗಿಲ್ಲ, ಸೊ ಅವತ್ತೇ ಹಚ್ಕೊಬೇಕು, ಮಾಡಿ ಇಟ್ಟರೆ ಹಾಳಾಗಿಬಿಡುತ್ತೆ. ಮತ್ತು ಆ ನೆನೆಸಿರೋ ಅಕ್ಕಿ ಮೆಂತೆನೂ ಕೂಡ ವೇಸ್ಟ್ ಆಗೋದಿಲ್ಲ, ಅದನ್ನು ಕೂಡ ಯೂಸ್ ಮಾಡ್ತೀನಿ ನಾನು. ಇವಾಗ ಫಸ್ಟ್ ಹೇರ್ಗೆ ಇದನ್ನು ಸ್ಪ್ರೇ ಮಾಡ್ಕೊಂಡ್ಬಿಡ್ತೀನಿ, ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ಅದನ್ನು ಏನು ಮಾಡ್ತೀನಿ ಅನ್ನೋದನ್ನು. ಇವಾಗ ನಾನು ಎಣ್ಣೆನ ಹಚ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಚ್ಕೊಬಾರ್ದು ಅಂತ ಏನಿಲ್ಲ. ಸೊ ನೀವು ಡ್ರೈ ಹೇರಲ್ಲೂ ಹಚ್ಕೊಬೋದು, ಆಯಿಲಿ ಹೇರಲ್ಲೂ ಹಚ್ಕೊಬೋದು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಚ್ಚಿ, ಇಲ್ಲಾಂದರೆ ಮೆಂತೆ ನೀರು ಅಕ್ಕಿ ಕೆಳಗೆ ಕೂತ್ಬಿಡುತ್ತೆ. ಸೊ ಹಾಗಾಗಿ ಮಿಕ್ಸ್ ಮಾಡ್ತಾ ಅಪ್ಲೈ ಮಾಡಬೇಕು. ನೋಡ್ಬೋದು ನಾನು ಎಷ್ಟೊಂದು ಎಣ್ಣೆ ಹಚ್ಚಿದ್ದೆ, ನೆನ್ನೆ ತಾನೇ ಎಣ್ಣೆನ ಚೆನ್ನಾಗಿ ಹಚ್ಕೊಂಡಿದ್ದೆ, ಜಾಸ್ತಿನೇ ಎಣ್ಣೆ ಇದೆ ಹೇಳಬೇಕು ಅಂದರೆ. ಸೊ ಫುಲ್ ಹೇರ್ಗೆ ಇದನ್ನು ನಾನು ಸ್ಪ್ರೇ ಮಾಡ್ಕೋತೀನಿ. ಮತ್ತು ಇವಾಗ ಸಮ್ಮರ್ಗೆ ಬೆಸ್ಟ್ ಹೇರ್ ಸ್ಟೈಲ್ಗಳನ್ನ ತೋರಿಸಿದ್ದೀನಿ ನಾನು, ಅದ್ರದ್ದು ವಿಡಿಯೋ ಯಾರಿನ ನೋಡಿಲ್ಲ ಅಂದರೆ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇದು ಅದರಲ್ಲಿ ಇದು ಒಂದು ಹೇರ್ ಸ್ಟೈಲ್ ಅಂತ ಹೇಳ್ಬೋದು, ಇವಾಗ ಬಿಚ್ಕೋತಾ ಇದ್ದೀನಿ. ಮತ್ತು ಇವಾಗ ನಾನು ಹೇರ್ಗೆ ಫುಲ್ ಹೇರ್ಗೆ ಹೇಗೆ ಸ್ಪ್ರೇ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಡ್ಯಾಂಡ್ರಫ್ ಅಂತೂ ಫುಲ್ಲಿ ಫುಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ನಿಮಗೆ ಡ್ಯಾಂಡ್ರಫ್. ನೀವು ರೆಗ್ಯುಲರ್ ಆಗಿ ವೀಕ್ಲಿ 2 ಟೈಮ್ಸ್ ಯೂಸ್ ಮಾಡಿ, ತುಂಬ ಡ್ಯಾಂಡ್ರಫ್ ಇರೋರು, ಡ್ಯಾಂಡ್ರಫ್ ಇಲ್ಲ ನಮಗೆ ಆಗಬಾರ್ದು ಅನ್ನೋರು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ಗೆ ಒನ್ಸ್ ಯೂಸ್ ಮಾಡಿ. ಡ್ಯಾಂಡ್ರಫ್ ಇದೆ ಅನ್ನೋರು ವೀಕ್ಲಿ 2 ಟೈಮ್ಸ್ ಅಂತೂ ಕಂಪಲ್ಸರಿ ನೀವು ಇದನ್ನು ಯೂಸ್ ಮಾಡಬೇಕು. ಸೊ 1 ಮಂತಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಹೇಗೆ ನಿಮ್ಮ ಹೇರಲ್ಲಿ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಮತ್ತು ಫ್ಲಿಟ್ಸು ಕೂಡ ಆಗೋದೇ ಇಲ್ಲ, ಫ್ಲಿಟ್ಸ್ ಅಂತೂ ಕಂಡೀಷನ್ನಾಗಿ ಹೇಳ್ಬೋದು ನಾನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಫ್ಲಿಟ್ಸ್ ಅಂತೂ ನನಗೆ ಆಗೋದಿಲ್ಲ ಹೇರ್ಗೆ ಇದನ್ನು ಅಪ್ಲೈ ಮಾಡೋದ್ರಿಂದ. ಸೊ ಫುಲ್ ಹೇರ್ಗೆ ಇದನ್ನು ರೂಟ್ಗೆ ಅಪ್ಲೈ ಮಾಡ್ಕೋಬೇಕು. ನಿಮಗೆ ಈ ಥರ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ನೀವೊಂದು ಕಾಟನ್ ಪ್ಯಾಡ್ ತೊಗೊಂಡು ಅದರಲ್ಲೂ ಕೂಡ ನೀವು ಅದ್ದಿ ಅದ್ದಿ ಡ್ರಾಪ್ ಮಾಡ್ಬೋದು, ಅಂದರೆ ಬೇರೆಯವ್ರ ಜೊತೆ ಹೆಲ್ಪ್ ತೊಗೊಂಡು ಹಚ್ಕೋಬೇಕಾಗತ್ತೆ. ಸ್ಪ್ರೇ ಬಾಟಲ್ ಆದರೆ ನಾವೇ ಆರಾಮಾಗಿ ಸ್ಪ್ರೇ ಮಾಡ್ಕೋಬೋದು, ಮತ್ತು ರೂಟ್ಗೆ ಅಂತ ಹೇಳಿಬಿಟ್ಟು ನಾನು ಮಾಡ್ಕೋತಾ ಇದ್ದೀನಿ. ನನ್ನ ಫುಲ್ ಹೇರ್ಗೆ ನಾನು ಫುಲ್ಲು ನೆನೆಯೋ ಥರ ಸ್ಪ್ರೇ ಮಾಡ್ಕೋತೀನಿ ಇದನ್ನು, ಆವಾಗಲೇ ಇದು ವರ್ಕ್ ಆಗೋದು. ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಬೇಕು, ನಾನು 1 ಬಾಟಲಷ್ಟು ಮಾಡ್ಕೊಂಡಿದ್ದೀನಿ ಇದನ್ನು, ಎಕ್ಸ್ಟ್ರಾನೂ ಎತ್ತಿಟ್ಟಿದ್ದೀನಿ. ನಾನು ಬೇಕಾದರೆ ಇವತ್ತು ಫುಲ್ ಎಷ್ಟು ಆಗುತ್ತೆ ಅಷ್ಟನ್ನು ಒಟ್ಟು 1 ಟೈಮಿಗೆ ನಾನು ಯೂಸ್ ಮಾಡ್ಕೋತೀನಿ ಇದನ್ನು. ಸೊ ಇದನ್ನು ಮಾಡಿ ಇಡೋ ಹಾಗಿಲ್ಲ, ಹಾಳಾಗಿಬಿಡುತ್ತೆ. ಸೊ ಅದನ್ನು ಮರಿಬೇಡಿ.
ಅವತ್ತೇ ಮಾಡಿಕೊಂಡು ರಾತ್ರಿ ನೆನೆಸಿ ಬೆಳಗ್ಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಹಚ್ಕೊಳ್ಳೋಕ್ಕಾಗಿಲ್ಲ, ಮಿಸ್ ಆಯಿತು ಅಂದರೆ ಬಿಸಾಕ್ಬಿಡಿ. ಸೊ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ಪಾಯ್ಸನ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಬಿಸಾಕಿ ಅವತ್ತೇ ಮಾಡಿಕೊಂಡು ಅವತ್ತೇ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಹೇರ್ಗೂ ಕೂಡ ಫ್ರೆಶ್ ಹೇರ್ ಆಗುತ್ತೆ, ಮತ್ತು ನ್ಯಾಚುರಲ್ಲಾಗಿ ನಾವು ಅವತ್ತೇ ಮಾಡ್ಕೊಂಡ್ರೆ ತುಂಬಾ ಬೆನಿಫಿಟ್ಸು, ಮತ್ತು ತುಂಬ ಚೆನ್ನಾಗಿ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಇದನ್ನು ಫುಲ್ ನಾನು ಹೇರ್ಗೆ ಅಪ್ಲೈ ಮಾಡ್ಕೋತೀನಿ. ನೆನಿಬೇಕು ಫುಲ್ ಹೇರ್ ಎಲ್ಲನೂ ಆಲ್ಮೋಸ್ಟ್, ಆ ಥರ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಇದನ್ನು ಇವಾಗ ಅಪ್ಲೈ ಮಾಡಿದ್ದೀನಿ ನಾನು. ಇದನ್ನು ಮಿನಿಮಮ್ ಹಾಫ್ ಆನ್ ಅವರ್ ಅಂತೂ ಬಿಡಬೇಕು, ಆವಾಗ ನಮ್ಮ ಹೇರಲ್ಲಿರೋ ಎಲ್ಲ ಅದನ್ನು ಹೀರ್ಕೊಳ್ಳುತ್ತೆ ಇದು. ಸೊ ನಮ್ಮ ಹೇರ್ ತಲೆಗೆ ಸೆಟ್ ಆಗಬೇಕು ಇದು ಈ ಸ್ಪ್ರೇ, ಮತ್ತು ಕೂದಲೆಲ್ಲನೂ ಅಬ್ಸರ್ವ್ ಮಾಡ್ಕೋಬೇಕು ಅಂದರೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ. ಸೊ ಮಿನಿಮಮ್ ಹಾಫ್ ಆನ್ ಅವರ್ ಬಿಟ್ಟು ಆದಮೇಲೆ ನಾನು ಇದನ್ನು ಇದಕ್ಕೆ ಮತ್ತೆ ಬೇರೆ ಒಂದು ಹೇರ್ ಪ್ಯಾಕನ್ನು ಹಚ್ಕೋತೀನಿ. ಬೇಗ ಆವಾಗಲೇ ಮಾಡ್ಕೊಂಡು ಆವಾಗಲೇ ಹಚ್ಕೊಳ್ಳೋಕೆ ಹೋಗಬೇಡಿ. ಸೊ ಅದು ರಿಸಲ್ಟ್ ಕೊಡೋದಿಲ್ಲ ನಿಮಗೆ. ಮಿನಿಮಮ್ ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಬಿಟ್ಟರೆ ಇನ್ನೂ ಒಳ್ಳೆಯದು. ಇವಾಗ ನಾನು ಬಿಟ್ಟಿದ್ನಲ್ಲ ಎಕ್ಸ್ಟ್ರಾ ನೆನೆಸಿರೋ ಮೆಂತೆ ಮತ್ತು ಅಕ್ಕಿದು, ಅದನ್ನು ಪೇಸ್ಟ್ ಮಾಡ್ಕೋತೀನಿ. ಅದಕ್ಕೆ ನಾನು ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ನಮ್ಮ ಹೇರ್ ಶೈನಿಂಗ್ ಆಗುತ್ತೆ, ಮತ್ತು ಸಿಲ್ಕಿ ಸಿಲ್ಕಿ ಹೇರ್ ನಮ್ಮದಾಗುತ್ತೆ. ಸೊ ತುಂಬಾ ಲಾಂಗ್ ಆಗಿ ಬೆಳೆಯುತ್ತೆ, ಮತ್ತು ಡ್ಯಾಂಡ್ರಫ್ ಕೂಡ ಅದರಿಂದನೂ ಕಂಟ್ರೋಲ್ ಆಗುತ್ತೆ ಮೊಸರಿಂದ. ಬರೀ ಮೊಸರನ್ನು ಕೂಡ ಹಚ್ಕೋತಾರೆ, ಮಕ್ಕಳಿಗೂ ನಮಗೂ ಎಲ್ಲರಿಗೂ ಒಳ್ಳೆಯದು ಬರೀ ಮೊಸರನ್ನ ಹಚ್ಕೊಳ್ಳೋದ್ರಿಂದ. ನಾನು ಮೆಂತೆ ಮತ್ತು ಅಕ್ಕಿನ ಮೊಸರಲ್ಲಿ ಮಿಕ್ಸ್ ಮಾಡಿ ಹಚ್ಕೋತಾ ಇದ್ದೀನಿ. ಸೊ ಮೆಂತೆ ಎಷ್ಟು ತೊಗೊಂಡಿದ್ದೀನಿ ಅನ್ನೋದಾದರೆ, ಮೆಂತೆ ಒಂದು ಸ್ಪೂನ್ ತೊಗೊಂಡ್ರೆ ಅಕ್ಕಿನ ಅರ್ಧ ಸ್ಪೂನ್ ತೊಗೊಳ್ಳಿ, ಅಷ್ಟು ತೊಗೊಂಡ್ರೆ ಅಷ್ಟು ಕ್ವಾಂಟಿಟಿಗೆ ಸರಿ ಹೋಗುತ್ತೆ. ಮತ್ತು ಮೆಂತೆನ ಸ್ಟಾರ್ಟಿಂಗ್ ಹಚ್ಚುವಾಗ ಸ್ವಲ್ಪ ಹೇರ್ ಫಾಲ್ ಆಗೇ ಆಗುತ್ತೆ ಯಾರಿಗಾದರೂ. ಸೊ ಯಾಕೆ ಅಂದರೆ ಮೆಂತೆ ಅಡ್ಜಸ್ಟ್ ಆಗಬೇಕು ನಮ್ಮ ಹೇರ್ಗೆ. ಸೊ ಹಾಗಾಗಿ ಮೆಂತೆ ಸ್ಟಾರ್ಟಿಂಗ್ ಅಪ್ಲೈ ಮಾಡುವಾಗ ಹೇರ್ ಲಾಸ್ ಆಗುತ್ತೆ, ಎಲ್ಲರಿಗೂ ಕಂಡೀಷನಾಗಿ ಆಗೇ ಆಗುತ್ತೆ. ಸೊ ಹಾಗೆ ಕಂಪಲ್ಸರಿ ಆಗೇ ಆಗುತ್ತೆ, ನನಗೂ ಕೂಡ ಸ್ಟಾರ್ಟಿಂಗ್ ಹೇರ್ ಫಾಲ್ ಆಗ್ತಾ ಇತ್ತು. ನೀವು ನೋಡ್ಕೊಳ್ಳಿ ಯಾವ ಜಾಗದಿಂದ ಹೇರ್ ಫಾಲ್ ಆಗ್ತಾ ಇದೆ, ಮತ್ತು ಅಲ್ಲಿ ಹೇರ್ ಬೆಳೀತಾ ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳಿ. ಅಲ್ಲಿ ಬೆಳೆದ್ರೆ ನೀವು ಯೂಸ್ ಮಾಡಿ ರೆಗ್ಯುಲರ್ ಆಗಿ. ಇಲ್ಲಪ್ಪ ನನಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಈ ಮೆಂತೆಯಿಂದ, ಸೊ ನನಗೆ ಮತ್ತೆ ಇಲ್ಲಿ ಹೇರ್ ಎಲ್ಲ ಫುಲ್ ಖಾಲಿ ಆಗಿಬಿಡುತ್ತೋ, ಬುರುಡೆ ಎಲ್ಲ ಫುಲ್ ಖಾಲಿ ಖಾಲಿ ಆಗ್ತಾ ಇದೆ ಅಂತ ಅನ್ನೋದಾದರೆ, ನೀವು ಕಂಪಲ್ಸರಿ ಬಿಟ್ಬಿಡಿ ಮೆಂತೆನ ಯೂಸ್ ಮಾಡೋದನ್ನು. ಇಲ್ಲ ನನಗೆ ಕೂದಲು ಉದುರಿದ ಮೇಲೆ ಮತ್ತೆ ಬೆಳೀತಾ ಇದೆ ಅಂತೇಳಿ ಏನಾದರೂ ಗೊತ್ತಾದರೆ ಕಂಪಲ್ಸರಿ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ನನಗೆ ತುಂಬಾ ಹೇರ್ ಲಾಸ್ ಆಗ್ತಾ ಇತ್ತು ಮೆಂತೆಯಿಂದ, ನಾನು ಆದರೂ ಬಿಡಲಿಲ್ಲ ಹೇರ್ ಲಾಸ್ ಆಗ್ತಾ ಇದೆ ಅಂತ. ಕಂಟಿನ್ಯೂ ಆಗಿ ಹಚ್ಚೋದ್ರಿಂದ ನನಗೆ ಮತ್ತೆ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಲಾಸ್ಟ್ ಎಲ್ಲ ನೋಡ್ಬೋದು ತುಂಬಾ ಹೇರ್ ಕಡಿಮೆ ಇತ್ತು ನನಗೆ. ನಾನು ಯಾವಾಗ ಕಂಟಿನ್ಯೂಸ್ ಆಗಿ ಈ ಥರ ಮೆಂತೆ ಮತ್ತು ನಾನು ಮಾಡ್ಕೊಂಡಿರೋ ಕೋಕೋನಟ್ ಆಯಿಲ್ ಎಲ್ಲ ಯಾವಾಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ನೀವು ಒಂದ್ಸಾರಿ ಯೂಸ್ ಮಾಡಿ, ಮತ್ತು ನಾನು ಹೇರ್ ವಾಶ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಹೇರ್ ಬರುತ್ತೆ. ಮತ್ತು ತುಂಬಾ ಸಾಫ್ಟ್ ಆಗುತ್ತೆ ಹೇರು, ಕರ್ಲಿ ಹೇರ್ ಇರೋದು ಕೂಡ ಸಾಫ್ಟ್ ಅನಿಸುತ್ತೆ ಹೇರು, ಆ ಥರನೂ ಕೂಡ ಆಗುತ್ತೆ ಚೇಂಜಸ್ ನಿಮ್ಮ ಹೇರಲ್ಲಿ. ಮತ್ತು ಲಾಂಗ್ ಆಗಿ ಬೆಳೆಯುತ್ತೆ, ಮತ್ತು ರಿಂಕಲ್ಸ್ ಬರೋದಿಲ್ಲ ಹೇರಲ್ಲಿ, ಜಡೆ ಜಡೆ ಥರ ಬರೋದಿಲ್ಲ. ಇವಾಗ ಈ ಥರ ಕಾಣಿಸ್ತಾ ಇದೆ. ಸೊ ನಾನು ಇವಾಗ ಎಣ್ಣೆ ಹಚ್ಚಿ ನನ್ನ ಜಡೆ ಹಾಕಿದ್ನಲ್ಲ, ಸೊ ಬಿಚ್ಚಿಕೊಂಡಿರೋದಕ್ಕೆ ಈ ಥರ ಅನಿಸ್ತಿದೆ. ನೀವು ಹೇರ್ ವಾಶ್ ಆದಮೇಲೆ ನೋಡಿ ಯಾವ ಥರ ಆಗಿರುತ್ತೆ ಹೇರ್ ಅಂತ. ಮತ್ತು ತುಂಬ ಸಾಫ್ಟ್ ಆಗುತ್ತೆ, ತುಂಬಾ ರಫ್ ಇರುತ್ತೆ ಹೇರು. ಸೊ ಕೆಲವೊಬ್ರದ್ದು ತುಂಬ ರಫ್ ಅಂದರೆ ತುಂಬ ರಫ್ ಇರುತ್ತೆ. ಸೊ ಅಂಥವ್ರು ಈ ಥರ ಮೆಂತೆನ ರುಬ್ಬಿ ಯೂಸ್ ಮಾಡೋದ್ರಿಂದ ಹೇರ್ ಕೂಡ ಸಖತ್ ಸಾಫ್ಟ್ ಆಗುತ್ತೆ, ಮತ್ತು ತುಂಬಾ ಸಿಲ್ಕಿ ಆಗುತ್ತೆ. ಸೊ ಇದನ್ನು ಫುಲ್ ಹೇರ್ಗೆ ಅಪ್ಲೈ ಮಾಡಿ, ಮಿನಿಮಮ್ 2 or 3 hours ಅಂತೂ ಇದನ್ನು ಬಿಡಬೇಕು. ಸೊ ಅಕ್ಕಿ ಎಲ್ಲ ಇದಾಗಿ ಮತ್ತು ಮೆಂತೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ನಮ್ಮ ಹೇರ್ಗೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಸುತ್ತೆ ಇದು. ನಾನು ಇವತ್ತು ಮನೆ ಕ್ಲೀನಿಂಗ್ ಇಟ್ಕೊಂಡಿರ್ತೀನಿ, ಸಂಡೇ ವ್ಲಾಗ್ ಇದು. ಸೊ ಸಂಡೇ ವ್ಲಾಗಲ್ಲಿ ನಾನು ಮನೆ ಕ್ಲೀನಿಂಗ್ ಇಟ್ಕೊಂಡಿರ್ತೀನಿ, ಅದಕ್ಕೋಸ್ಕರ ಅರ್ಧಂಬರ್ಧ ಮುಗಿಸ್ಬಂದು ಇದನ್ನು ಹಚ್ಕೋತಾ ಇದ್ದೀನಿ. ನಂದೆಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಇದು ಹೇರ್ಗೆ ಚೆನ್ನಾಗಿ ಸೆಟ್ ಆಗಿರುತ್ತೆ, ಹೇರ್ ವಾಶ್ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ನಾನು ಸಂಡೇ ಹೇರ್ ವಾಶ್ ಮಾಡ್ತೀನಿ ಕಂಪಲ್ಸರಿ, ನಂಗೆ ಮಂಡೇ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಡೇನೇ ಹೇರ್ ವಾಶನ್ನು ಮಾಡ್ಕೋತೀನಿ. ಸೊ ಹಾಗಾಗಿ ಇವತ್ತು ಹಚ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ಆಗೋಷ್ಟೊತ್ತಿಗೆ ಸ್ವಲ್ಪ ಇನ್ನೂ ಮನೆ ಕ್ಲೀನಿಂಗ್ ಮಿಕ್ಕಿತ್ತು. ಪಾಪು ಜ್ಯೂಸ್ ಮಾಡ್ಕೊಡ್ತಾ ಇದ್ದಾನೆ ನಮಗೆ, ಎಲ್ಲರಿಗೂ ಜ್ಯೂಸ್ ಮಾಡ್ತಾ ಇದ್ದಾನೆ. ನಾನೆಲ್ಲ ತೆಗೆದುಕೊಟ್ಟು ಕೂತಿದ್ದೆ ಅವನ ಎದುರುಗಡೆ ಅಷ್ಟೇ. ಪಾಪ ಏನೇನು ಹಾಕಿ ಮಾಡಬೇಕು ಅಂತ ಕೇಳ್ದ ಅವನೇ. ಸೊ ನೀನೇ ಮಾಡ್ತೀಯಾ, ನಾನು ವೀಡಿಯೋ ಮಾಡ್ತೀನಿ ನಿಂದು ಅಂತ ಹೇಳಿದೆ. ಅವನು ಯಾಕೋ ಖುಷಿಯಿಂದ ಒಪ್ಕೊಂಡಿದ್ದಾನೆ, ವೀಡಿಯೋ ಮಾಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಸೊ ಬನ್ನಿ ಹೇಗೆ ಮಾಡ್ತಾನೆ ಜ್ಯೂಸನ್ನು ಅಂತ ನಿಮ್ಮ ಜೊತೆಗೂ ಅದನ್ನು ಶೇರ್ ಮಾಡ್ತೀನಿ. ಸೋನು, ಏನೇನ್ ತೆಗ್ದಿಟ್ಕೊಂಡಿದ್ದೆ ಜ್ಯೂಸ್ಗೆ? ಏಲಕ್ಕಿ, ಶುಗರ್, ಲೆಮನ್ ಜ್ಯೂಸ್, ವಾಟರ್, ಐಸ್ ಕ್ಯೂಬ್. ಶುಗರ್ ಹೇಳ್ದ್ಯಾ? ಓಕೆ. ಫಸ್ಟ್ ಏನ್ ಹಾಕ್ತೀಯಪ್ಪ ಇವಾಗ? ನೀರ್ ಹಾಕಿದೀಯಾ? ಶುಗರ್ ಹಾಕ್ಬಿಡು ಒಂದು 3 ಶುಗರ್ ಸ್ವಲ್ಪ ಹಾಕ್ತೀನಿ. ಹಾಕು.
ಶುಗರ್ ಆ್ಯಡ್ ಮಾಡ್ತಿದ್ದೀರಾ? ಎಷ್ಟು ಸ್ಪೂನ್ ಹಾಕ್ದೆ ಶುಗರ್? ಫೋರ್ ಸ್ಪೂನ್ ಶುಗರ್ ಹಾಕ್ದೆ. ಮಿಕ್ಸ್ ವೆಲ್, ಮಿಕ್ಸ್ ಇಟ್ ವೆಲ್. ಇವಾಗ ಏನ್ ಹಾಕ್ತದ್ಯಾ? ಲೆಮನ್ ಜ್ಯೂಸ್. ಓಕೆ, ಹಾಕು ಲೆಮನ್ ಜ್ಯೂಸ್ ಹಾಕು. ಫುಲ್? ಫುಲ್ ಒಂದ್ ಇದೆ, ಅದು ಒಂದ್ ಸ್ವೀಜ್ ಮಾಡಿದೀನಿ, ಫುಲ್ ಆ್ಯಡ್ ಮಾಡು. ಓಕೆ, ಸೀಡ್ಸ್ ಎಲ್ಲ ತೆಗಿಬೇಕಿತ್ತು, ಸೊ ಹಾಕು, ಮಿಕ್ಸ್ ಮಾಡು. ಮಿಕ್ಸ್ ಇಟ್ ವೆಲ್ ಅಂತವನ್ನೆಲ್ಲ ನೀನೆ ತೋರಿಸ್ಬಾರ್ದು, ಹೇಳ್ಬಾರ್ದು. ಮಿಕ್ಸ್ ಮಾಡಪ್ಪ ಚಿನ್ನ. ಓಕೆ, ಈಗ ಇಲಾಚಿ ಪೌಡರ್ ಹಾಕು. ಫುಲ್? ಹಾ, ಫುಲ್ಲಿ. ಓಕೆ, ಮಿಕ್ಸ್ ಇಟ್ ವೆಲ್. ಮಿಕ್ಸ್ ಅನ್ ಐಸ್ ಕ್ಯೂಬ್. ಓನ್ಲಿ ಒನ್ ಇರೋದಷ್ಟೇ, ಹಾಕು ಸಾಕು. ಮಿಕ್ಸ್ ಚಿನ್ನಿ ಸಾಲ್ಟ್ ಹಾಕಿ ಹಾಕ್ತದ್ಯಾ? ಶೀತ ಆಗ್ಬಾರ್ದಲ್ಲ ಅದಕ್ಕೆ. ಮಿಕ್ಸ್ ಮಾಡು, ಹಾಕಿ. ಶೀತ ಆಗುತ್ತಾ ನಿಮ್ಗೆ ಜ್ಯೂಸ್ ಕುಡಿದ್ರೆ? ಐಸ್ ಕ್ಯೂಬ್. ಹಾ, ಮಿಕ್ಸ್ ಮಾಡು ಬೇಗ ನೀಟಾಗಿ. ವಾವಲ್ಲ ಸುನು. ಓಕೆ ಚಿನ್ನಿ, ಜ್ಯೂಸ್ ರೆಡಿ ಆಯ್ತಾ? ಹಾ, ಟೇಸ್ಟ್ ಮಾಡು. ಎಮ್ಮಿ ಆಗೈತಾ? ನಾನು ಒಂಚೂರು ಟೇಸ್ಟ್ ನೋಡ್ಲಾ? ಐಸ್ ವಾಟರ್ ಹಾಕಿದ್ದು ಕೋಲ್ಡ್ ಆಗೈತಾ? ಕುಡಿಬೋದಾ? ಐಸ್ ಜಾಸ್ತಿ ಆಗೈತಾ? ಓಕೆ, ನಮ್ಮ ಪಾಪು ನೋಡಿ ಸ್ಪೆಷಲ್ ಆಗಿ ಜ್ಯೂಸ್ ಮಾಡಿದ್ದಾನೆ. ಇನ್ನೂ ಸ್ವಲ್ಪ ಕುಡಿ, ಟೇಸ್ಟ್ ನೋಡಿ ಹೇಗಿದೆ ಇನ್ನೊಂದ್ಸರಿ ಹೇಳು. ಶುಗರ್ ಕಡಿಮೆ ಆಗಿದೆಯಾ ಹೇಗೆ ಹೇಳು. ಸೂಪರ್ ಇದೆ. ಓಕೆ, ಸೇ ಬಾಯ್. ಎಲ್ಲಾರು ಸಮ್ಮರ್ ಅಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ನಮ್ ಸೋನು ತೋರಿಸಿದ್ದು. ಎಲ್ಲರೂ ಸಮ್ಮರ್ ಅಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಓಕೆ, ನೋಡ್ಕೊಂಬಂದ್ರೆ ಎಲ್ಲ ಜ್ಯೂಸ್ ಹೇಗೆ ಮಾಡ್ದ ಪಾಪು ಅಂತ ಹೇಳಿಬಿಟ್ಟು. ಸೊ ತುಂಬಾ ಚೆನ್ನಾಗಾಗಿತ್ತು, ತುಂಬ ಇಷ್ಟಪಟ್ಟು ಮಾಡ್ದ. ಸೊ ಹಾಗಾಗಿ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡಿದ್ದೀನಿ. ಮತ್ತು ನಾನು ಹೇರ್ ವಾಶ್ ಆದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಇದು ನಾನು ತೋರಿಸ್ತಾ ಇರೋದು ಸಂಜೆ, ನನಗೆ ಬೆಳಗ್ಗೆ ಸಂಜೆ ಆಗಿಬಿಡ್ತು. ನಾವೆಲ್ಲ ಮನೆ ಕ್ಲೀನಿಂಗ್ ಮುಗಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಸೊ ಅಷ್ಟೊತ್ತಿಗೆ ಹೇರ್ ಎಲ್ಲ ಡ್ರೈ ಆಗಿದೆ. ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿ ಮತ್ತು ಸಿಲ್ಕಿ ಸಿಲ್ಕಿಯಾಗಿ ಕಾಣಿಸ್ತಾ ಇದೆ ಹೇರ್ ಅಂತ ಹೇಳಿಬಿಟ್ಟು. ಮತ್ತು ಸ್ವಲ್ಪನೂ ಕೂಡ ಡ್ಯಾಂಡ್ರಫ್ ಆಗೋದಿಲ್ಲ. ಆರಾಮಾಗಿ ನೀವು ಇದನ್ನು ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ತುಂಬ ಬೆನಿಫಿಟ್ಸ್ ಕೂಡ ಇದರಿಂದ ನಿಮಗೆ ಸಿಗುತ್ತೆ. ವೀಕ್ಲಿ ಒನ್ಸ್ ಯೂಸ್ ಮಾಡಿ ನೋಡಿ, ಒಂದು ಸಾರಿ, ಒಂದು ಮಂತ್ ಯೂಸ್ ಮಾಡಿ, ಒಂದು ಮಂತಲ್ಲಿ 4 times 5 times ಬರುತ್ತೆ. ಸೊ ಯೂಸ್ ಮಾಡಿ, ಆವಾಗ ಹೇಗಾಗುತ್ತೆ ಅಂತ ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ. ನೋಡ್ಬೋದು ನನ್ನ ಹೇರ್ ತೋರಿಸ್ತಾ ಇದ್ದೀನಿ ಫುಲ್ ಹತ್ತಿರದಿಂದ. ಸ್ವಲ್ಪನೂ ಕೂಡ ನನಗೆ ಹೇರ್ ಡ್ಯಾಂಡ್ರಫ್ ಇಲ್ಲ, ಮತ್ತು ಹೇರ್ ಕೂಡ ಲಾಸ್ ಆಗಿಲ್ಲ. ನಂಗೆ ತುಂಬ ಚೆನ್ನಾಗಿ ಹೇರ್ ಇದೆ. ನೋಡ್ಬೋದು ನಾನು ಫುಲ್ ಇದು ಮಾಡಿನೇ ತೋರಿಸ್ತಾ ಇದ್ದೀನಿ ನಿಮಗೆ. ಡ್ಯಾಂಡ್ರಫ್ ಇದ್ದರೆ ಉದುರೇ ಉದುರುತ್ತೆ. ಸೊ ಸ್ವಲ್ಪನೂ ಕೂಡ ಡ್ಯಾಂಡ್ರಫ್ ಇಲ್ಲ. ಆರಾಮಾಗಿ ನೀವು ಇದನ್ನು ಯೂಸ್ ಮಾಡಿ, ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇದನ್ನು ಯಾರಿಗಾದರೂ ಡ್ಯಾಂಡ್ರಫ್ ಆಗ್ತಾ ಇದ್ದರೆ ಸೊ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಮಕ್ಕಳಿಗೂ ಕೂಡ ಇನ್ಕ್ಲೂಡ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು ನೀವು. ನೋಡ್ಬೋದು ಸಂಜೆ ಮಲಗಿದ್ದ, ಎದ್ದೇಳ್ತಾ ಇಲ್ಲ, ಸ್ವಲ್ಪ ಆಚೆ ಹೋಗೋದಿದೆ, ಎದ್ದೇಳು ಅಂತ ಎಬ್ಬಿಸ್ತಾ ಇದ್ದೀನಿ. ನೋಡೋಣ ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಇನ್ನು ಅವನು ಹಾಲು ಕುಡ್ದಿಲ್ಲ, ಹಾಲನ್ನು ಎತ್ತಿ ಬಿಸಿ ಮಾಡಿ ಇಟ್ಟು ಬಂದಿದ್ದೀನಿ. ಹಾಲು ಕುಡಿದ್ಮೇಲೆ ರೆಡಿ ಮಾಡಬೇಕಷ್ಟೇ. ಅಲ್ಲಿವರೆಗೂ ನಾನು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ಸೊ ನಾನು ಆಲ್ರೆಡಿ ರೆಡಿ ಆದೆ. ಅವನು ಇನ್ನೂ ಅವ್ರ ಪಪ್ಪನ ಜೊತೆ ಆಚೆ ಏನೋ ಮಾಡ್ತಿದ್ದಾನೆ ಅನಿಸುತ್ತೆ. ಸೊ ನನ್ನ ಹೇರ್ ಸ್ಟೈಲ್ ಈ ಥರ ಮಾಡ್ಕೊಂಡಿದ್ದೀನಿ. ನನಗೆ ಹೊರಗಡೆ ಹೋಗೋಕೆ ಈ ಥರ ಇಷ್ಟ. ನನಗೆ ಬಫ್ ಹಾಕ್ಬಿಟ್ರೆ ತಲೆನೂ ಬಂದಾಗ ಆಗ್ಬಿಡುತ್ತೆ. ಸೊ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋದರೆ ನನಗೂ ಕಂಫರ್ಟಬಲ್ ಆಗಿರುತ್ತೆ. ಸೊ ಆರಾಮಾಗಿ ಚೆನ್ನಾಗೂ ಕೂಡ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅನ್ನೋದನ್ನು ನನಗೆ ಆದರೆ ಶೇರ್ ಮಾಡ್ತೀನಿ. ಅಲ್ಲಿ ಹೇಗಿದೆ ಸಿಚುವೇಶನನ್ನು ನೋಡಿಕೊಂಡು ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ಹೋಗೋಣ.
ಶೇರ್ ಮಾಡ್ತಾ ಇದ್ದೀನಿ. ಅಲ್ಲಿ ಬಂದ್ವಿ, ಸ್ವಲ್ಪ ಬ್ಯುಸಿ ಏನಿರಲಿಲ್ಲ, ಫ್ರೀಯಾಗೇ ಇತ್ತು, ಸೊ ಹಾಗಾಗಿ ವೀಡಿಯೋನ ಮಾಡ್ತಾ ಇದ್ದೆ. ನಾವು ಬಂದಿದ್ದು ಶಿವಮೊಗ್ಗದ ವಿಶಾಲ್ ಮೆಗಾ ಮಾರ್ಟ್ಗೆ. ಸೊ ತುಂಬಾನೇ ಪ್ರೈಸಸ್ ಕಡಿಮೆ ಇದೆ, ಮತ್ತು ತುಂಬಾನೇ ಆಫರ್ಸ್ ಬಿಟ್ಟಿದ್ದಾರೆ, ಎಲ್ಲದರಲ್ಲೂ ಕೂಡ ತುಂಬಾನೇ ಆಫರ್ಸ್ ಬಿಟ್ಟಿದ್ದಾರೆ. ಸೊ ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಸುಮ್ಮನೆ ಅಂತ ಬಂದಿದ್ದು. ಸೊ ಹಾಗೇ ಇಲ್ಲಿ ಬಂದ್ವಿ ನೋಡೋಣ ಅಂತ ಹೇಳ್ಬಿಟ್ಟು ಪಿಲ್ಲೋಸು ಮತ್ತು ಪಿಲ್ಲೋಸ್ ಕವರನ್ನು ತೊಗೊಂಡಿದ್ದೀವಿ, ನೋಡ್ತಾ ಇದ್ವಿ ಅದನ್ನು ಕೂಡ, ಚೆನ್ನಾಗಿದ್ದಾವೆ ಪಿಲ್ಲೋಸು. ಓನ್ಲಿ 100 ರುಪೀಸ್ಗೆ ಬೆಸ್ಟ್ ಪ್ರೈಸ್ ಅನಿಸುತ್ತೆ ಪಿಲ್ಲೋಗಳೆಲ್ಲ, ಅದನ್ನೆಲ್ಲ ಸ್ವಲ್ಪ ತೊಗೊಂಡ್ವಿ. ಮತ್ತು ಇಲ್ಲಿ ನೋಡ್ಬೋದು ಪಾಪ ಅವನಿಗೆ ಬುಕ್ಸ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದಾನೆ, ಗೊತ್ತಿಲ್ಲ ಅವನು ಏನೇನು ತೊಗೋತಾನೆ ಅನ್ನೋದು, ನೋಡ್ಬೇಕು ಏನೇನು ತೊಗೋತಾನೆ ಅಂತ ನೋಡ್ತಾ ನೋಡ್ತಾ ಕಂಟಿನ್ಯೂ ಆಗುತ್ತೆ ಅವನು. ಸೊ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿಬಿಟ್ರೆ ತೊಗೊಳೋದಕ್ಕೆ ಎಂಡ್ವರೆಗೂ ತೊಗೋತಾ ಇರ್ತಾನೆ. ಸೊ ನಾನು ಅದರಲ್ಲಿ ಅವನಿಗೆ ನನಗೆ ಅವನಿಗೆ ಕೊಡಿಸ್ಬೇಕು ಅಂದಿದ್ದನ್ನು ಮಾತ್ರ ಬಿಲ್ ಮಾಡಿಸ್ತೀನಿ, ಇಲ್ಲಾಂದರೆ ಹಾಗೆ ಸೈಡಿಗೆ ಎತ್ತಿಟ್ಬಿಡ್ತೀನಿ ಅಲ್ಲೇ, ಅವನಿಗೆ ಅದು ಗೊತ್ತು. ಸೊ ಹಾಗಾಗಿ ಇವೆರಡು ಬುಕ್ಸ್ ಅಂತೂ ಬಿಟ್ಟೇ ಇಲ್ಲ ಅವನು, ನಾನು ಎತ್ತಿಡ್ತೀನಿ ಅಂತ ಅವನಿಗೆ ಗೊತ್ತಾಗ್ಬಿಟ್ಟಿದೆ ಲಾಸ್ಟ್ ಟೈಮಿಂದ, ಅವನು ಜಾಣ ಆಗಿಬಿಟ್ಟಿದ್ದಾನೆ. ನನ್ನ ಅಲ್ಲಿ ಬಿಲ್ಲಿಂಗ್ ಆಗೋವರೆಗೂ ಅದ್ರ ಮೇಲೆ ಇರುತ್ತೆ ಅವನ ಕಣ್ಣು, ಈ ಸಾರಿ ಮಾತ್ರ ಹಾಗೆ ಮಾಡಿಬಿಟ್ಟ. ಲಾಸ್ಟ್ ಟೈಮೆಲ್ಲ ನಾನು 2-3 ಐಟಮ್ಸ್ನ ಎತ್ತಿಟ್ಬಿಟ್ಟಿದ್ದೆ, ಸೊ ಈ ಸಾರಿ ಜಾಣ ಆಗಿಬಿಟ್ಟಿದ್ದಾನೆ ಅವನು ಕೂಡ. ನೋಡ್ಬೋದು ತುಂಬಾ ಬೆಸ್ಟ್ ಆಫರ್ ಅಂತ ಹೇಳ್ಬೋದು ವಿಶಾಲ್ ಮೆಗಾ ಮಾರ್ಟಲ್ಲಿ, ಎಲ್ಲದ್ರ ಮೇಲೂ ಆಫರ್ಸ್ ಬಿಟ್ಟಿದ್ದಾರೆ. ಕಿಡ್ಸ್ ವೇರ್ ಆಗಿರ್ಬೋದು, ನಮ್ಮ ಡ್ರೆಸ್ಸಸ್ ಆಗಿರ್ಬೋದು, ಮತ್ತು ಕಿಡ್ಸ್ ಟಾಯ್ಸ್ ಆಗಿರ್ಬೋದು, ಮತ್ತು ಪಿಲ್ಲೋಸು, ಬೆಡ್ಶೀಟು, ಕರ್ಟನ್ಸು, ಮತ್ತು ಗ್ರಾಸರಿಯಲ್ಲಿ ಆಗಿರ್ಬೋದು, ಮತ್ತು ಗ್ಲಾಸ್ ಐಟಮ್ಸಲ್ಲಿ ಆಗಿರ್ಬೋದು, ಮತ್ತು ಪಾಪುಗಳ ಪ್ಲೇಟ್ಸಲ್ಲಿ, ಮತ್ತು ಡಿನ್ನರ್ ಸೆಟ್ಟಲ್ಲಿ, ವಾಟರ್ ಬಾಟಲ್, ಲಂಚ್ ಬಾಕ್ಸ್, ಎನಿ ಒನ್ನಲ್ಲಿ, ಮತ್ತು ಫುಡ್ ಐಟಮ್ಸಲ್ಲಿ, ಗ್ರಾಸರೀಸಲ್ಲಿ, ಮತ್ತು ಚಿಕ್ಕ ಚಿಕ್ಕ ಪಿಲ್ಲೋಗಳು, ಕ್ಯೂಟ್ ಕ್ಯೂಟ್ ಆಗಿರೋ ಟೆಡ್ಡಿಗಳು, ಸಖತ್ತಾಗಿ ಬಿಟ್ಟಿದ್ದಾರೆ ಆಫರ್ಸನ್ನು, ಸಿಕ್ಕಾಬಟ್ಟೆ ಶಾಪಿಂಗ್ ಮಾಡಿದ್ವಿ. ಮತ್ತು ನೀವು ಕೂಡ ಯಾರಾದರೂ ಶಿವಮೊಗ್ಗದವರಾಗಿದ್ದರೆ ಒಂದ್ಸರಿ ವಿಸಿಟ್ ಮಾಡಿ, ತುಂಬಾ ಬೆಸ್ಟ್ ಆಫರ್ಸಲ್ಲಿ ಬಿಟ್ಟಿದ್ದಾರೆ. ಬ್ಯಾಗ್ಗಳು ಕೂಡ ತುಂಬಾ ಕ್ಯೂಟಾಗಿ ಚೆನ್ನಾಗಿದ್ವು. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದರಲ್ಲಿ ಲೆಂದಿ ಆಗುತ್ತೆ, ಸೊ ಹಾಗಾಗಿ ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ, ನಾವು ಹೊರಗಡೆಯಿಂದನೇ ಊಟ ಎಲ್ಲ ಮಾಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಇಷ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ಡೀಟೇಲ್ ಆಗಿ ತೋರಿಸ್ತೀನಿ ನಿಮಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬಿಂಗ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫುಲ್ಲಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.